ನಮಸ್ಕಾರ, ವಿನಾಯಕ ಲೈಫ್ಸ್ಟೈಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಗರಿಗರಿಯಾದ ಕೋಡುಬಳೆ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗೋಕುಲಾಷ್ಟಮಿ ಹಬ್ಬಕ್ಕೆ ನಿಮಗೆ ತುಂಬ ಉಪಯುಕ್ತವಾದ ವಿಡಿಯೋ ಇದು. ತಪ್ಪದೇ ಫುಲ್ ವಿಡಿಯೋನ ವಾಚ್ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲು ಒಣಕೊಬ್ಬರಿನ ತಗೊಂಡಿದ್ದೀನಿ, ಒಂದು ಕಪ್ಪು ಹುರುಗಡಲೆ, ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ, ಎರಡು ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ, ಒಂದು ಸ್ವಲ್ಪ ಇಂಗು. ಇದನ್ನು ಪುಡಿ ಮಾಡ್ಕೊಳ್ಳಿ ಮೊದಲು. ಆಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಮತ್ತೆ ಗ್ರೈಂಡ್ ಮಾಡಿ. ಈ ರೀತಿ ಆಗಬೇಕು, ಇಷ್ಟಾದರೆ ಸಾಕು. ಮೊದಲು ಇಲ್ಲಿ 4 ಕಪ್ಪು ಅಕ್ಕಿ ಹಿಟ್ಟು ತಗೊಳ್ಳಿ. ಒಂದು ಕಪ್ಪು ಚಿರೋಟಿ ರವೆ, 2 ಸ್ಪೂನ್ ಮೈದಾ ಹಿಟ್ಟು, ಸ್ವಲ್ಪ ಕರಿಬೇವು ಸೊಪ್ಪು, 1/2 ಸ್ಪೂನ್ ಜೀರಿಗೆ, ಸ್ವಲ್ಪ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೇರಿಸ್ಕೊಳ್ಳಿ. ರುಬ್ಬಿರೋಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳಿ. ಇಲ್ಲಿ ನಾನು 2 ಸ್ಪೂನು ಎಣ್ಣೆನ ಬಿಸಿ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ನಿಮಗೆ ತುಂಬ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬೇಕು ಅಂದರೆ ಇನ್ನೆರಡು ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಈಗ ಎಣ್ಣೆ ಕಾದಿದೆ, ಅದನ್ನು ಇದಕ್ಕೆ ಈ ಮಿಶ್ರಣಕ್ಕೆ ಸೇರಿಸಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಗರಿ ಅಂದರೆ ಇನ್ನೆರಡು ಸ್ಪೂನ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಿ. ಸ್ವಲ್ಪ ಬಿಸಿ ಇರುತ್ತೆ, ಸ್ಪೂನ್ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆದಮೇಲೆ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ಎಲ್ಲ ಕಡೆ ಮಸಾಲೆ ಹರಡುತ್ತೆ. ಜಾರಲ್ಲಿ ಉಳಿದಿರೋ ಪೇಸ್ಟ್ಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಸೇರಿಸ್ಕೊತಾ ಬನ್ನಿ. ಒಟ್ಟಿಗೆ ನೀರು ಹಾಕೋಬೇಡಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ಳಿ. ಹಿಟ್ಟನ್ನು ಚೆನ್ನಾಗಿ ನಾದಬೇಕು, ಆವಾಗಲೇ ಕೋಳ್ಬೆಳೆ ಗರಿಗರಿಯಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ನಾದ್ತಾ ಇರಿ. ಇಷ್ಟು ರೀತಿ ಸಾಫ್ಟ್ ಬಂದರೆ ಸಾಕು. ಇಷ್ಟು ಸಾಫ್ಟ್ ಬಂದರೆ ಸಾಕು. ಒಂದು ಸಣ್ಣ ಬಾಲ್ ಸೈಜ್ ತಗೊಳ್ಳಿ. ಹಿಟ್ಟನ್ನು ತಗೊಂಡು ಈ ರೀತಿ ರೋಲ್ ಮಾಡ್ಕೊಳ್ಳಿ. ಇದರಲ್ಲಿ ನಾನು 1/2 ತಗೊತಾ ಇದ್ದೀನಿ. ಈ ರೀತಿ ನಿಮಗೆ ಎಷ್ಟು ಯಾವ ಸೈಜ್ ಬೇಕೋ ಅಷ್ಟು ರೋಲ್ ಮಾಡ್ಕೊಳ್ಳಿ. ಈ ರೀತಿ ರೌಂಡಾಗಿ ಶೇಪ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ಒಂದು ರೌಂಡ್ ಬೇಕು ಅಂದರೆ ಒಂದು ಹಾಕ್ಕೊಳ್ಳಿ, 2 ಬೇಕಾದರೆ 2 ಹಾಕ್ಕೊಳ್ಳಿ. ಎಣ್ಣೆ ಕಾದಿದೆ, ಮೀಡಿಯಂ ಫ್ಲೇಮಲ್ಲಿ ಒಂದೊಂದೇ ಹಾಕ್ತಾ ಬನ್ನಿ.
ಹಾಕಿದ ತಕ್ಷಣವೇ ತಿರುಗಿಸ್ಬಿಡಿ. 1 ನಿಮಿಷ ಆದಮೇಲೆ ತಿರುಗಿಸಿ. ಈ ರೀತಿ ಒಂದೊಂದೇ ತಿರುಗಿಸ್ತಾ ಬನ್ನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈ ರೀತಿ ಕಲ್ಲರ್ ಬಂದಾಗ ತೆಗೆದ್ಬಿಡಿ. ಮತ್ತೆ ಇದಿನ್ನು ಕಲ್ಲರ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇರುತ್ತೆ ಗರಿಗರಿಯಾದ ಕೋಡುಬಳೆ ರೆಡಿಯಾಗಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗೋಕುಲಾಷ್ಟಮಿಗೆ ನೀವು ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.